ನಮಸ್ಕಾರ, ಇದೀಗ ಹೆಡ್ಲೈನ್ಸ್. ದೆಹಲಿಯಲ್ಲಿನ ರೈತರ ಹಿಂಸಾಚಾರಕ್ಕೆ ಕಾಂಗ್ರೆಸ್, ಪಾಕಿಸ್ತಾನ ಮತ್ತು ಚೀನಾದಿಂದ ಫಂಡಿಂಗ್, ಶಾಸಕ ಯತ್ನಾಳ್ ಗಂಭೀರ ಆರೋಪ. ಕಾಂಗ್ರೆಸ್ ನಾಯಕರ ವಿರುದ್ಧ ಮಾತನಾಡಿದವರನ್ನೇ ಸಿಎಂ ಟಾರ್ಗೆಟ್ ಮಾಡುತ್ತಿದ್ದಾರೆ, ಪರೋಕ್ಷವಾಗಿ ಮಾಧುಸ್ವಾಮಿ ಪರವಾಗಿ ಬ್ಯಾಟಿಂಗ್ ಮಾಡಿದ ಯತ್ನಾಳ್. ನಗರದಲ್ಲಿಂದು ಅನ್ನಭಾವು ಸಾಟೆ, ಸರ್ಕಲ್ ಉದ್ಘಾಟನೆ. ನಾನು ಭಾಗ್ಯ. ದೆಹಲಿಯಲ್ಲಿ ರೈತರ ಹೋರಾಟ ಹಿಂಸಾಚಾರ ರೂಪ ಪಡೆದಿದೆ. ಘಟನೆಯಲ್ಲಿ ಪಾಕಿಸ್ತಾನ ಮತ್ತು ಚೈನಾದ ಕೈವಾಟವಿದೆ. ಅಲ್ಲದೆ ಹಿಂಸಾಚಾರಕ್ಕೆ ಆ ದೇಶಗಳು ಫಂಡಿಂಗ್ ಕೂಡ ಮಾಡಿವೆ ಎಂದು ವಿಜಯಪುರ ನಗರ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳರು ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು, ದೇಶವನ್ನು ಪ್ರಗತಿಯತ್ತ ಒಯ್ಯುತ್ತಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹೆಸರನ್ನ ಕೆಡಿಸಲು ನಮ್ಮ ದೇಶದಲ್ಲಿರುವ ದೇಶ ವಿರೋಧಿ ಶಕ್ತಿಗಳು ವ್ಯವಸ್ಥಿತವಾಗಿ ಷಡ್ಯಂತ್ರ ಮಾಡಿವೆ. ರೈತರ ಪ್ರಗತಿಗಾಗಿ 3 ಕೃಷಿ ಕಾನೂನುಗಳನ್ನು ಜಾರಿಗೆ ತರಲಾಗಿದೆ. ಈ ಮಸೂದೆಗಳನ್ನು ವಿಫಲಗೊಳಿಸಲು ಕಾಂಗ್ರೆಸ್, ಕಮ್ಯುನಿಸ್ಟ್ ಮತ್ತು ಆಮ್ ಆದ್ಮಿ ಪಕ್ಷಗಳು ಪ್ರಯತ್ನಿಸುತ್ತಿವೆ. ಇದರಲ್ಲಿ ಚೀನಾ ಮತ್ತು ಪಾಕಿಸ್ತಾನದ ಕೈವಾಡವೂ ಇದೆ ಎಂದರು. ಪಾಕಿಸ್ತಾನ ಮತ್ತು ಚೀನಾ ಕಾಂಗ್ರೆಸ್ ದೆಹಲಿಯ ರೈತರ ಪ್ರತಿಭಟನೆ ವೇಳೆ ನಡೆದ ಗಲಭೆಗೆ ಫಂಡಿಂಗ್ ಮಾಡಿವೆ. ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟರು ಹತಾಶೆಯರಾಗಿದ್ದಾರೆ. ಮುಂದಿನ 20 ವರ್ಷ ನರೇಂದ್ರ ಮೋದಿಯೇ ಪ್ರಧಾನಿಯಾಗಿ ಮುಂದುವರಿಯಲಿದ್ದಾರೆ. ತಾವು ಅಧಿಕಾರಕ್ಕೆ ಬರಲು ಸಾಧ್ಯವಿಲ್ಲ ಎಂದು ದೇಶ ವಿರೋಧಿ ಶಕ್ತಿಗಳು ಖಲಿಸ್ತಾನ್, ಪಾಕಿಸ್ತಾನದ ಅನತಿಯಂತೆ ನಡೆಯುತ್ತಿವೆ. ದೇಶದಲ್ಲಿರುವ ದುಷ್ಟಶಕ್ತಿಗಳು ಇದರಲ್ಲಿ ಶಾಮೀಲಾಗಿವೆ. ಈ ಬಗ್ಗೆ ಗುಪ್ತಚರ ಇಲಾಖೆ ಮೊದಲೇ ಮಾಹಿತಿ ನೀಡಿದ್ವು. ಆದರೆ ಸುಪ್ರೀಂಕೋರ್ಟ್ ಆದೇಶ ನೀಡಿದ ಹಿನ್ನೆಲೆಯಲ್ಲಿ ಪೊಲೀಸರು ಕೈಕಟ್ಟುವಂತಾಯಿತು. ಇಲ್ಲದಿದ್ದರೆ ಪೊಲೀಸರು ಅನುಮತಿಯನ್ನೇ ಕೊಡುತ್ತಿರಲಿಲ್ಲ ಎಂದು ಅವರು ಹೇಳಿದರು. ಈ ಘಟನೆಯ ಬಗ್ಗೆ ಉಗ್ರಪ್ಪನಂತವರು ನೀಡುವ ಹೇಳಿಕೆಯನ್ನ ನೋಡಿದ್ರೆ ಅವರಿಗೆ ದೇಶ ಬೇಕಾಗಿಲ್ಲ, ಕೇವಲ ಕುರ್ಚಿ ಬೇಕಾಗಿದೆ. ಈ ಖಲಿಸ್ತಾನ್ ಹೋರಾಟ ಮುಗಿದ ಅಧ್ಯಾಯ. ಈಗ ನಮ್ಮ ದೇಶದಲ್ಲಿ ಪಾಕಿಸ್ತಾನದ ಪರ ಘೋಷಣೆ ಹಾಕುವ ಹುಳಗಳಿವೆ. ಅಂತ ಹುಳಗಳು ಇಲ್ಲಿಯೂ ಇವೆ. ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ಇವರಿಗೆ ಬೆಳೆಸಿದ ಎಲ್ಲ ದೇಶ ವಿರೋಧಿ ಸಂಘಟನೆಗಳು ಹೊರಗೆ ಬಂದಿವೆ ಎಂದರು. ಪ್ರಧಾನಿ ಮತ್ತು ಗೃಹ ಸಚಿವರು ಇಂಥ ಘಟನೆಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತಾರೆ. ಇಂಥ ದುಷ್ಟರನ್ನು ಯಾವ ಜನತೆಗೆ ಕಳಿಸಬೇಕು ಅಥವಾ ಮತ್ತೆಲ್ಲಿಗೆ ಕಳಿಸಬೇಕು ಎಂಬುದರ ಬಗ್ಗೆ ಕೇಂದ್ರ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಲಿದೆ ಎಂದು ಯತ್ನಾಳ್ ತಿಳಿಸಿದರು. ದೇಶದಲ್ಲಿರುವಂತಹ ದೇಶ ವಿರೋಧಿ ಶಕ್ತಿಗಳು ಕೂಡಿಕೊಂಡು ಇವತ್ತು ಉದ್ದೇಶಪೂರ್ವಕವಾಗಿ ನಮ್ಮ ಪ್ರಧಾನಮಂತ್ರಿಗಳ ಒಂದು ಹೆಸರನ್ನ ಹಾಳು ಮಾಡಲಿಕ್ಕೆ ಅವರೇನು ಇವತ್ತು ನಮ್ಮ ದೇಶವನ್ನ ಪ್ರಗತಿಯತ್ತ ಒಯ್ತಾ ಇದ್ದಾರೆ. ರೈತರ ಒಂದು ಭವಿಷ್ಯದ ದೃಷ್ಟಿಯಿಂದ ಈ ಒಂದು 3 ತಿದ್ದುಪಡಿಗಳನ್ನು ಮಾಡಿದ್ದಾರೆ. ಇದು ಹಿಂದೆ ದೊಡ್ಡ ಲಾಬಿ ಇದೆ. ಅವರೆಲ್ಲರೂ ಕೂಡಿ ಪ್ರಧಾನಮಂತ್ರಿಗಳ ತಂದಂತಹ ರೈತರ ಮಸೂದೆ ಇದೆ, ಅದನ್ನು ವಿಫಲಗೊಳಿಸಬೇಕು ಅನ್ನೋಂಥ ಷಡ್ಯಂತ್ರದಿಂದ ಕಾಂಗ್ರೆಸ್ಸು, ಕಮ್ಯುನಿಸ್ಟು ಮತ್ತು ಆಮ್ ಆದ್ಮಿ ಪಾರ್ಟಿ ಮತ್ತು ಬಿಜೆಪಿಯ ಒಂದು ಹೆಸರನ್ನು ಕರೆಸಲಿಕ್ಕೆ ಒಂದು ದೊಡ್ಡ ಸಂಸ್ಥೆ ಅದು ಪಾಕಿಸ್ತಾನ ಮತ್ತು ಚೀನಾದ ಕೈವಾಡಿದೆ. ಇದನ್ನು ಸಮಗ್ರವಾಗಿ ತನಿಖೆ ಆಗಬೇಕು. ನಮ್ಮ ರಾಷ್ಟ್ರ ಧ್ವಜ ಹಾರುವಲ್ಲಿ ಇವತ್ತೇನು ಬೇರೆ ಬೇರೆ ಧ್ವಜ ಹಾರಿಸುವಂಥ ಒಂದು ಷಡ್ಯಂತ್ರ ಏನು ಮಾಡಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕಂತ ನಾನು ಆಗ್ರಹ ಮಾಡ್ತೇನೆ. ಸರ್, ಅದರ ಫಂಡಿಂಗ್ ಬಗ್ಗೆ ನಿಶ್ಚಿತವಾಗಿ ಪಾಕಿಸ್ತಾನ ಮತ್ತು ಚೀನಾದ ಫಂಡಿಂಗ್ ಆಗಿದೆ. ನಮ್ಮಲ್ಲಿರುವಂತಹ ಕಾಂಗ್ರೆಸ್ನವರು ಫಂಡಿಂಗ್ ಮಾಡಿದ್ದಾರೆ. ಕಮ್ಯುನಿಸ್ಟರು ಹತಾಶೆ ಆಗಿದ್ದಾರೆ. ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟರ್ಗೆ ಇನ್ನು ಎಂದೂ ನಾವು ಅಧಿಕಾರಕ್ಕೆ ಬರೋದಾಗುವುದಿಲ್ಲ. ಪ್ರಧಾನಮಂತ್ರಿ ಮೋದಿಯವರು ಇನ್ನೂ 20 ವರ್ಷ ಈ ದೇಶವನ್ನು ಆಳ್ತಾರೆ ಅನ್ನುವಂಥ ಭಯ ಬೇಕು. ಎಲ್ಲ ವಿರೋಧಿ ತಾಕತ್ತುಗಳೇನದ ದೇಶ ವಿರೋಧಿ ತಾಕತ್ತುಗಳು, ಖಾಲಿಸ್ತಾನ್ ಇರ್ಬೋದು, ಪಾಕಿಸ್ತಾನದ ಒಂದು ಇದರ ಮೇಲೆ ನಡೆಯುವಂಥ ಕೆಲವೊಂದು ನಮ್ಮ ದೇಶದಲ್ಲಿರುವಂಥ ತಾಕತ್ತುಗಳು ಎಲ್ಲ ಕೂಡಿ ಇದೊಂದು ವ್ಯವಸ್ಥಿತವಾದಂಥ ಸಂಚು. ಇದು ಮೊದಲೇ ನಮ್ಮ ಗುಪ್ತಚರ ಇಲಾಖೆ ಗೊತ್ತಿತ್ತು, ಅವರು ಇದ್ರ ಬಗ್ಗೆ ಬಹಳ ಮುಂಜಾಗ್ರತೆ ಇದ್ರು. ಆದ್ರೆ ದುರ್ದೈವ ಏನಂದ್ರೆ ಸುಪ್ರೀಂ ಕೋರ್ಟ್ ಅನುಮತಿ ಕೊಡಬೇಕಂದಾಗ ಪೊಲೀಸರ ಕೈ ಕಟ್ಟುವಂತ ಕೆಲಸ ಆಯ್ತು. ಒಂದ್ ವೇಳೆ ಪೊಲೀಸರಿಗೆ ಕೈ ಕಟ್ಟುವಂತ ಕೆಲಸ ಆಗದೇ ಇದ್ರೆ ಇದು ಈ ಅನುಮತಿನೇ ಕೊಡ್ತಿರ್ಲಿಲ್ಲ. ಇಂಥ ಒಂದು ಕೆಟ್ಟ ದಿನ ನಾವು 26 ಜನವರಿ ನೋಡ್ತಾ ಇರ್ಲಿ. ಅವ್ರ ಮಾನ ಮರ್ಯಾದೆ ಇಲ್ರಿ. ಅವ್ರು ಉಗ್ರಪ್ಪ ಆಗಲಿ, ಅವರು ಪೂರ್ತಿ ಮಾರ್ಕೊಂಡು ಬಿಟ್ಟಿದ್ದಾರೆ. ಅವ್ರಿಗೆ ದೇಶ ಬೇಕಾಗಿಲ್ಲ, ಕುರ್ಚಿ ಬೇಕಾಗಿಲ್ಲ. ನೋಡ್ರಿ, ಯಾವುದೂ ಆಗುದಿಲ್ಲ. ಖಾಲಿಸ್ತಾನದ ಹೋರಾಟ ಮುಗಿದು ಹೋಗಿದ ಕತೆ. ಕೆಲವೊಂದು ಇದ್ದೇ ಇರ್ತಾವ ಹುಳುಗಳು ನಮ್ಮ ದೇಶನಾಗೂ ಇಲ್ಲ. ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡುವಂಥ ತಾಯ್ಗಂಡರು ಅದಾರ ನಮ್ಮ ದೇಶದಾಗ. ಅಂಥವ್ರು ಕೆಲವೊಂದು ಹುಳ ಇದ್ದೇ ಅದಾವ. ಅದರ ಅರ್ಥ ಖಾಲಿಸ್ತಾನದ ಪ್ರತ್ಯೇಕತೆಗೆ ಒಂದು ಸಪೋರ್ಟ್ ಆಗ್ತದೆ ಅನ್ನೋಂಥದ್ದಲ್ಲ. ಇವರೆಲ್ಲ ಹೊರಗೆ ಬಂದಿದ್ದಾರೆ ಇವತ್ತು. ಏನು ಕಾಂಗ್ರೆಸ್ನ ಮತ್ತು ಕಮ್ಯುನಿಸ್ಟ್ರ ಏನು 8 ವರ್ಷ ಬೆಳೆಸಿದಂತಹ ಎಲ್ಲ
ದೇಶ ವಿರೋಧಿ ಸಂಘಟನೆಗಳು ಹೊರಗೆ ಬಂದಾವೆ ನನಗೆ ವಿಶ್ವಾಸ ಇದೆ ನಮ್ಮ ಪ್ರಧಾನಮಂತ್ರಿಗಳು ಗೃಹಮಂತ್ರಿಗಳು ಇಂತವರಿಂದ ಕಠಿಣ ಕ್ರಮ ಕೈಗೊಳ್ಳುತ್ತಾರೆ ಇವರನ್ನು ಯಾವ ಕಳಿಸಬೇಕು ಎಲ್ಲಿಗೆ ಜನ್ನತ್ತು ಕಳಿಸಬೇಕು ಮತ್ತೆ ಎಲ್ಲಿ ಕಳಿಸಬೇಕು ಕಳಿಸುವಂತ ಕೆಲಸ ನಾವು ಮಾಡ್ತೀವಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಜಮೀರ್ ಅಹಮದ್ ಸೇರಿದಂತೆ ಕಾಂಗ್ರೆಸ್ ನಾಯಕರ ವಿರುದ್ಧ ಮಾತನಾಡಿದವರನ್ನ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಟಾರ್ಗೆಟ್ ಮಾಡುತ್ತಿದ್ದಾರೆ ಎಂದು ವಿಜಯಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಸಿಎಂ ವಿರುದ್ಧ ವಾಗ್ದಾಳಿ ನಡೆಸಿದರು ಇತ್ತೀಚೆಗೆ ಅಟಲ್ ಬಿಹಾರ್ ವಾಜಪೇಯಿ ರಸ್ತೆ ಉದ್ಘಾಟನೆ ಮಾಡಿದ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳರು ಇಂದು ನಗರದ ಬಸ್ ನಿಲ್ದಾಣದಿಂದ ಗಾಂಧಿ ವೃತ್ತದ ಮಾರ್ಗವಾಗಿ ವಾಜಪೇಯಿ ರಸ್ತೆಯಿಂದ ಕಿರಾನಾ ಬಜಾರ್ಗೆ ಹೋಗಲು ಸಾರ್ವಜನಿಕರಿಗೆ ಅನುಕೂಲವಾಗಲೆಂದು ಬಸ್ಗಳಿಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮೇಲಿಂದ ಮೇಲೆ ಸಚಿವರ ಖಾತೆ ಬದಲಾವಣೆ ಮಾಡುತ್ತಿರುವುದರಿಂದ ಸರ್ಕಾರಕ್ಕೆ ಧಕ್ಕೆಯಾಗುತ್ತಿದೆ ಅಲ್ಲದೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರುವ ವೇಳೆ ವಿಧಾನಸಭೆಯಲ್ಲಿ ಸಮರ್ಪಕವಾಗಿ ವಾದ ಮಂಡಿಸಿರುವವರು ಮಾಧುಸ್ವಾಮಿ ಅಧಿವೇಶನದ ವೇಳೆ ವಿರೋಧ ಪಕ್ಷದವರನ್ನ ಹಾಗೂ ಡಿಕೆ ಶಿವಕುಮಾರ್ ಅವರು ಮಾತನಾಡದಂತೆ ಬಾಯಿ ಕಟ್ಟಿ ಹಾಕಿದ್ರು ಆದರೆ ಡಿಕೆ ಶಿವಕುಮಾರ್ ಜಮೀರ್ ಅಹಮದ್ ಖಾನ್ ಸಿದ್ದರಾಮಯ್ಯ ಜಾರ್ಜ್ ವಿರುದ್ಧ ಮಾತನಾಡಿದವರನ್ನ ಸಿಎಂ ಮುಗಿಸಲು ಮುಂದಾಗಿರುವುದು ದುರ್ದೈವದ ಸಂಗತಿ ಎಂದರು ಸಿಎಂ ಹಾಗೂ ವಿರೋಧ ಪಕ್ಷದವರು ಪಾರ್ಟ್ನರ್ಸ್ ಈ ಬಗ್ಗೆ ಎಲ್ಲರಿಗೂ ಅಸಮಾಧಾನವಿದೆ ಕಾಲ ಬದಲಾಗುತ್ತದೆ ನೋಡ್ತಾ ಇರಿ ಇದೆಲ್ಲ ಬೆಳವಣಿಗೆ ಉತ್ತರಾಯಣದಿಂದಲೇ ಆರಂಭವಾಗಿದೆ ಯುಗಾದಿಗೆ ಕೊನೆಗೊಳ್ಳಲಿದೆ ಎಂದು ಭವಿಷ್ಯ ನೋಡಿದರು ನನ್ನ ಮೇಲಿನ ದ್ವೇಷದಿಂದ ಸಿಎಂ ಯಾವುದೇ ಅಧಿಕಾರಿಗಳನ್ನ ಬದಲಾವಣೆ ಮಾಡಿದ್ರೂ ಚಿಂತೆ ಇಲ್ಲ ನನ್ನ ಮೇಲೆ ಯಾವುದೇ ಭ್ರಷ್ಟಾಚಾರವಿಲ್ಲ ಭ್ರಷ್ಟಾಚಾರ ಇದ್ರೆ ಮಾತ್ರ ನಾನು ಭಯ ಪಡಬೇಕಾಗಿತ್ತು 100 ಇಂಟೆಲಿಜೆನ್ಸ್ಗಳನ್ನ ಬಿಟ್ಟರು ನನಗೆ ಏನೂ ಆಗುವುದಿಲ್ಲ ತಪ್ಪು ಮಾಡದ ವ್ಯಕ್ತಿಗೆ ಭಯವೇ ಇರುವುದಿಲ್ಲ ಎಂದು ಸಿಎಂ ವಿರುದ್ಧ ಅಸಮಾಧಾನ ಹೊರಹಾಕಿದ್ರು ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಪದೇ ಪದೇ ಬದಲಾವಣೆ ಮಾಡುವುದು ಸರಿಯಲ್ಲ ಯಾರನ್ನ ಬೇಕಾದರೂ ಬದಲಾವಣೆ ಮಾಡ್ಕೊಳ್ಳಿ ಕಡೆಯ ಜಾತ್ರೆ ಇದೆ ಪಡೆಯಲ್ಲಿ ಎಂದು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಹೇಳಿದರು ಸಾಕಷ್ಟು ಡ್ಯಾಮೇಜ್ ಆಗಿದೆ ನೋಡ್ರಿ ಮಾಧುಸ್ವಾಮಿ ಅವರು ಒಳ್ಳೆಯ ಸಚಿವರು ಅವರು ವಿಧಾನಸಭೆಯಲ್ಲಿ ನಮ್ಮ ಸರ್ಕಾರ ಬರುವಾಗ ಅವರು ಬಹಳ ಸಮರ್ಥವಾಗಿ ಇವತ್ತು ವಿಧಾನಸಭೆಯನ್ನು ಎದುರಿಸಿದ್ರು ಕಳೆದ ಅಧಿವೇಶನದಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಹಿಗ್ಗಾ ಮುಗ್ಗಾ ಜಾರಿಸೋದ ಮೂಲಕ ಡಿಕೆ ಶಿವಕುಮಾರ್ ಅವರು ಮಾತಾಡಲಾರಂಗೆ ಮಾಡಿದ್ರು ಆ ದುರ್ದೈವ ಅಂದರೆ ನಮ್ಮ ಮುಖ್ಯಮಂತ್ರಿಗಳಿಗೆ ಡಿಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯ ಅವರಿಗೆ ಜಮೀರ್ ಅಹಮದ್ ಖಾನ್ಗೆ ಜಾರ್ಜ್ಗೆ ಯಾರಾದರೂ ಬೈದರೆ ಅವ್ರನ್ನ ಮುಗಿಸೋದ್ರಿಂದ ಮಾಡ್ತಾರೆ ಯಾಕಂದ್ರೆ ಅವರವರು ಎಲ್ಲ ಪಾರ್ಟ್ನರ್ ಅದಾರೆ ಹಿಂಗಾಗಿ ಅದು ನಡೆದ ಸರ್ ಎಲ್ಲರೂ ಎಲ್ಲರೂ ಅಸಮಾಧಾನ ಅದಾರೆ ನೋಡ್ತಾ ಇರಿ ಕಾಲ ಬದಲಾವಣೆ ಆಗ್ತದೆ ನೋಡ್ತಾ ಇರಿ ಇದು ಏನಾಗ್ತದೆ ಎಲ್ಲನೂ ಯುಗಾದಿ ಪಗಾದಿ ಹೇಳುದಿಲ್ಲ ಆದಷ್ಟು ಒಳ್ಳೆ ಒಳ್ಳೆ ಉತ್ತರಾಯಣದಾಗಿ ಇದು ನಡೆದಿದ್ದು ಉತ್ತರಾಯಣದಿಂದ ನಡೆದಾಗ ಯುಗಾದಿ ಕೊನೆಗೊಳ್ಳುತ್ತದೆ ಬೇಕಾದ ಅಧಿಕಾರಿಗಳು ಬರಲಿ ನಾ ಅಂತರ ಏನು ಅಧಿಕಾರಿ ಕಟ್ಟಿದ್ರೆ ರೊಕ್ಕ ತಿನ್ನೋದಿಲ್ಲ ಜನರು ಕೆಲಸ ಆಗ್ತೀರಿ ಎಲ್ಲ ಅಧಿಕಾರಿಗಳು ಚಲೋನೇ ಅದಾರ ಈಗ ಬಿಜಾಪುರ ಡಿ ಸಿ ಅವ್ರನ್ನ ಚೇಂಜ್ ಮಾಡಿದ್ರು ಈಗಿದ್ದವ್ರು ಒಳ್ಳೆ ಅಧಿಕಾರಿ ಅದಾರ ಪಾಪ ಎಲ್ಲ ಕೆಲಸ ಮಾಡ್ತಾ ಇದಾರೆ ಎಸ್ ಪಿ ಅವರು ಒಳ್ಳೆಯವರು ಅದಾರ ನನಗೆ ಯಾರದೂ ಅಧಿಕಾರಿಗಳ ಜೊತೆ ಸಂಘರ್ಷನೇ ಇಲ್ಲ ಸಂಘರ್ಷ ಯಾವ ಬರ್ತದೆ ನಂದು ಇಲ್ಲಿಗಲ್ ಏನಾದರೂ ಇದ್ರೆ ಭ್ರಷ್ಟಾಚಾರ ನನಗೆ ಹಣ ಬೇಕಾದ್ರೆ ನಾನು ಅವ್ರ ಜೊತೆ ಕರ್ಸಿನಿ ನಾ ಇಲ್ಲಿಗಲ್ ಅಕ್ರಮ ಆಸ್ತಿನೂ ಇಲ್ಲ ನಾ ಯಾವುದೋ ರೊಕ್ಕನು ಬಿಡುದಿಲ್ಲ ಇಂಟೆಲಿಜೆನ್ಸ್ ನಿಮ್ಮ ಹಿಂದೆ ಬಿಟ್ಟಿದಾರೆ ಅಂತ ನೀವು ಇಲ್ಲ 100 ಇಂಟೆಲಿಜೆನ್ಸ್ ಬಿಟ್ರೆ ನನಗೇನಾಗೋದು ಆರ್ ಮಾಡ್ತಾರ ಮಾಡ್ಕೊಳ್ರಿ ಏನ್ ಮಾಡ್ಕೋತಾರ ಮಾಡ್ಕೊಲ್ ಕಡಿ ಜಾತ್ರೆ ಐತಿ ಹೊಡೆಲ್ಲ ಕಟೀಲ್ ಅವ್ರು ಹೇಳಿದಾರೆ ನಿಮ್ ಬಗ್ಗೆ ಹೈಕಮಾಂಡ್ಗೆ ಶಿಸ್ತು ಸಮಿತಿ ಕಳಿಸಿದ ನಿಮಗೆ ನೋಟಿಸ್ ಏನಾದ್ರು ಕೊಟ್ಟಿದ್ರೆ ಕಾರಣ ಏನಾದ್ರು ಕೇಳಿದ್ರ ನಮ್ಗೆ ಮಾಧ್ಯಮದವರಿಗೆ ಬಹಳ ಕಳ್ಕೊಳ್ಳಿ ನಾನು ಮ್ಯಾಂಗ್ ನೋಟಿಸ್ ಹಾಕೊಟ್ಟಿಲ್ಲ ಯಾಕಂದ್ರೆ ನಿಮ್ಗೆ ವಿಜಯ ಅಂದ್ರೆ ಅಣ್ಣಾಬಾಹು ಸಾಟಿ ಅವರ ನೆನಪಿಗಾಗಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳರು ನಗರದ ಅಂಬೇಡ್ಕರ್ ಸ್ಟೇಡಿಯಂ ಹತ್ತಿರ ಅಣ್ಣಾಬಾಹು ಸಾಟೆ ಹೆಸರಿನಲ್ಲಿ ಸರ್ಕಲ್ ಅನ್ನು ಉದ್ಘಾಟನೆ ಮಾಡಿದರು ನಗರದ ಅಂಬೇಡ್ಕರ್ ಸ್ಟೇಡಿಯಂ ಹತ್ತಿರ ಅಣ್ಣಾಬಾಹು ಸಾಟೆ ಅವರ ಸರ್ಕಲ್ ಅನ್ನು ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳರು ಉದ್ಘಾಟನೆ ಮಾಡಿದರು ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕ್ರೀಡಾಂಗಣ ಅದೇ ರೀತಿ ಈ ಒಂದು ಪೂರ್ತಿ ಟೇಷನ್ ರೋಡಿಗೆ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾರ್ಗ ತಳಿ ಅದಕ್ಕೆ ಹೆಸರನ್ನ ಇಟ್ಟಿದ್ದೀವಿ ಇವತ್ತೇನು ನಮ್ಮ ಮಾತಂಗ ಸಮಾಜದವ್ರು ನಮ್ಮ ಅಡಿಯಪ್ಪಣ್ಣ ಸಾಲಗಲ್ ಅವ್ರು ಹೇಳದಂತೆ ನಮ್ಮ ಎಲ್ಲ ಸಮುದಾಯಗಳು ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿ ಒಡೆದು ಹೋದಂಥ ಸಮುದಾಯಗಳು ಸಣ್ಣ ಸಣ್ಣ ಸಮುದಾಯಗಳನ್ನು ನ್ಯಾಯ ಸಿಕ್ಕಿರಲಿಲ್ಲ ಇವತ್ತು ಎಲ್ಲ ಸಮುದಾಯದವರು ಒಕ್ಕಟ್ಟಾಗಿ ಇವತ್ತು ಈಗಾಗಲೇ ಅಡಿಯಪ್ಪಣ್ಣವ್ರು ಹೇಳ್ದಂಗೆ ನಾವು ಗೋದಾವರಿ ಹೋಟೆಲ್ ಮುಂದೆ ನಮ್ಮ ಬಾಬು ಜಗ್ಜುನ್ ರಾಮರ ಒಂದು ಪುತ್ಥಳಿಯ ಒಂದು ಪೂಜೆಯನ್ನು ಮಾಡಿದ್ದೀವಿ
ಜಂಕ್ಷನ್ ಪೂಜೆ ಮಾಡ್ತೀವಿ ಅದಕ್ಕೆ ಡಾಕ್ಟರ್ ಬಾಬು ಜಗ್ಜೀವನರಾಮ್ ಜಂಕ್ಷನ್ ಅಂತ ಹೇಳಿ ಹೆಸರು ಇಟ್ಟಿದ್ದೀವಿ. ಈ ರೀತಿ ಇದಕ್ಕೆ ಕನಕದಾಸ ಮಾರುಕಟ್ಟೆ ಹೆಸರು ಇಟ್ಟಿದ್ದೀವಿ ನಮ್ಮ ಅಂಬೇಡ್ಕರ್ ಸರ್ಕಲ್ ಮುಂದಿನ ರಸ್ತೆಗೆ. ಅಲ್ಲಿಂದ ಸಿದ್ದೇಶ್ವರ ಗುಡಿ ರೋಡ್ ಅಹಿಲ್ಯಾಬಾಯಿ ಹೊಳಕರ್ ಮಾರುಕಟ್ಟೆ ಅದನ್ನು ಹೆಸರು ಇಟ್ಟಿದ್ದೀವಿ. ಎಲ್ಲ ಸಮುದಾಯದವರು ಮುಂದೆ ಮುಂದಿನ ಸರ್ಕಲ್ ಪಿ ಡಬ್ಲ್ಯೂ ಡಿ ಕಂಪೌಂಡ್ ದಾಟದ್ನ ಬಡಿ ಕಮಾನ ಹೊಳ್ಳೂರು ರಸ್ತೆಗೆ ಸಾವಿತ್ರಿಬಾಯಿ ಫುಲೆ ಮಹಾತ್ಮ ಫುಲೆ ಅವರ ಒಂದು ಸರ್ಕಲ್ ಅಲ್ಲಿ ಮಾಡ್ಲಕತ್ತೀವಿ. ಅದೇ ರೀತಿ ಮುಂದೆ ಇನ್ನೊಂದು ನಮ್ಮ ಶಿಕಾರ್ ಖಾನಿಗೆ ಹೋಗೋ ರೋಡ್ ಅದಲ್ಲ ಅದಕ್ಕೆ ಮಾರ್ಸಿ ಭಗೀರಥ ಮಾರ್ಗ ಅಂತ ಹೇಳಿ ಮಾಡ್ತಾ ಇದ್ವಿ. ಏನು ಉಪ್ಪಾರ ಸಮಾಜದ ದುರ್ಬಲಾದಂಥ ಭಗೀರಥ ಮಹಾರಾಜ ಏನಿದ್ರು ಗಂಗಾನ ಸ್ವರ್ಗದಿಂದ ಶಿವನ ತಲೆಯಿಂದ ಏನು ಗಂಗೆ ಇತ್ತು ಆ ಗಂಗೆಯನ್ನು ಭೂಮಿಗೆ ಹರಿಸಲಿಕ್ಕೆ ಕಾರಣಕರ್ತದಂಥ ಮಹರ್ಷಿ ಭಗೀರಥ ಅವರ ಹೆಸರಿಡುವಂಥ ಒಂದು ಕೆಲಸ ಮಾಡಿದ್ದೀವಿ. ನೇತಾಜಿ ಸುಭಾಷ್ ಚಂದ್ರ ಬೋಸ್ರ ಒಂದು ಅಥಣಿ ರೋಡ್ ನಮ್ಮ ತರ್ವಿ ರೋಡಿಗೆ ಹೆಸರಿಟ್ಟಿದ್ದೀವಿ. ಸರ್ದಾರ್ ವಲ್ಲಭಾಯಿ ಪಟೇಲ್ರದ್ದು ನಮ್ಮ ಬಬಲೇಶ್ವರ ನಾಟಕ ಹೆಸರಿಟ್ಟಿದ್ದೀವಿ. ಎಲ್ಲ ಕಡೆಯೂ ಎಲ್ಲ ಸಮಾಜದ ಏನು ನಮ್ಮ ಹಿರಿಯರಾಗಿದ್ದಾರೆ ಸ್ವಾತಂತ್ರ್ಯಕ್ಕಾಗಿ ಆಗಲಿ ಧಾರ್ಮಿಕ ಕ್ರಾಂತಿ ಆಗಲಿ ಸಮಾನತೆಗೆ ಆಗಲಿ ಏನು ಹೋರಾಟ ಸಂಘರ್ಷ ಮಾಡ್ಯಾರ ಅದೇ ರೀತಿ ಅಣ್ಣಾಭಾವ ಸಾಟೆಯವರು ಸಹಿತ ಮಹಾರಾಷ್ಟ್ರದಾಗ ಭಾಳಷ್ಟು ದಲಿತರ ಒಂದು ಧ್ವನಿಯಾಗಿ ಅವರು ಹೋರಾಟ ಮಾಡಿದ್ರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಕಾಲೀನ ಕಾಲದಲ್ಲಿ ಅನೇಕರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಅವರ ಸಿದ್ಧಾಂತಗಳನ್ನು ಮೆಚ್ಚಿ ಅವರ ಒಂದು ಮಾರ್ಗದರ್ಶನದಲ್ಲಿ ಅನೇಕ ದಲಿತ ಸಮುದಾಯಗಳ ಒಂದು ಅಭಿವೃದ್ಧಿಗಾಗಿ ಅದಕ್ಕೇನು ಜಾತಿ ಇಲ್ಲ ಎಲ್ಲ ಜಾತಿಯವರು ಸಹಿತ ದಲಿತರ ಶ್ರೇಯವೇ ಮಾಡುವಂಥ ಅನೇಕರ ಉದಾಹರಣೆಗಳು ನಮ್ಮ ದೇಶನಾಗ ಅದಾವೆ. ಅಂಥದ್ರಲ್ಲಿ ನಮ್ಮ ಏನು ಮಾತಂಗ ಸಮಾಜದ ಭಾಳ ನಾವು ನಮ್ಮ ಏನು ರಜಪುರದಲ್ಲಿ ಭಾಗದಲ್ಲಿ ಇರುವಂಥ ಮಾದಕ ಸಮಾಜ ಭಾಳ ಮುಕ್ತ ಸಮಾಜ ಭಾಳ ಸಂಭಾಯಿತರು ಯಾವುದೂ ಜಗಳ ಅಂತ ಯಾವುದಕ್ಕೂ ಹೋಗಲಾರಲ್ಲ. ಮತ್ತು ನಾ 94ರಿಂದ ನಾ ಎಮ್ ಎಲ್ ಎ ಆದಾಗಿನಿಂದ ಹಿಡಿದು ಇವತ್ತಿನವರೆಗೂ ಇವತ್ತು ಮಾತಂಗ ಸಮಾಜ ನನ್ನ ಜೊತೆಗೆ ಯಾವಾಗಲೂ ನಾನು ಏನು ಹೇಳ್ತೀನಿ ಅದನ್ನೇ ಇಲ್ಲಕ್ಕೆ ಚೆನ್ನಾಗಿ ಮಾಡ್ಕೊಂಡು ಬಂದ. ಪ್ರತಿ ವರ್ಷ ಅವ್ರು ಜಾತ್ರೆ ಮಾಡ್ತಿದ್ರೆ ಅವತ್ತಿನಿಂದ ಇವತ್ತಿನವರೆಗೆ ಪ್ರತಿ ವರ್ಷ ಪ್ರಸಾದದ ವ್ಯವಸ್ಥೆ ನಾನೇ ಮಾಡ್ತೀನಿ. ಅಧಿಕಾರ ಈ ರೀತಿ ಇಲ್ಲೊಂದು ನಾವು ಸರ್ಕಲ್ ಮಾಡ್ಬೇಕತ್ತೀವಿ ನನ್ನ ನಡೆಯಕೊಂಡವ್ರು ನೀನು ಹೇಳಿದ್ರು ಸರ್ಕಲ್ ಮಾಡ್ತಾ ಇದ್ದಾರೆ ಏನೋ ಸ್ವಲ್ಪ ತೊಂದರೆ ಆಗಿದೆ ಅಂತ ಹೇಳಿ ನೀನೇ ಸಮಾಜ ಎಲ್ಲ ಯುವಕರು ಎಲ್ಲ ಬಂದಿದ್ದು ಅಂತ ಹೇಳಿದೆ. ನಾಳೆ ನಾನೇ ಬರ್ತೀನಿ ಬಂದು ಉದ್ಘಾಟನೆ ಮಾಡ್ತೀನಿ. ಯಾರು ಹೆದರುವಂಥ ಅವಶ್ಯಕತೆ ಇಲ್ಲ. ಇದು ಒಳ್ಳೆಯ ಒಂದು ಸರ್ಕಲ್ ಮುಂದಿನ ದಿವಸನಾಗ ಇಲ್ಲೂ ಒಂದು ಸಣ್ಣ ಮೂರ್ತಿ ಕೂರಿಸಿ ನಮ್ಮ ಒಂದು ಅಣ್ಣಾಭಾವ ಸಾಟೆಯವರ ಒಂದು ಸ್ಮರಣೆಯನ್ನು ಮಾಡ್ಕೊಂಡು ಅಂತೇಳಿ ಕೇಳ್ಕೊಂಡು ಎಲ್ಲರಿಗೂ ವಂದಿಸಿ ನಾನು ಎರಡು ಮಾತು ಮುಗಿಸ್ತೀನಿ. ಈ ಸಂದರ್ಭದಲ್ಲಿ ಮಾತನಾಡಿದ ಶಂಕರ್ ಚಲವಾದಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮಾರ್ಗದಲ್ಲಿ ಅಣ್ಣಾಬಾಹು ಸಾಟೆ ಅವರು ಸಾಹಿತ್ಯ ರತ್ನ ಲೋಕಶಾಹಿರ ಸಾಹಿತಿಯಾಗಿ ಇಡೀ ದೇಶದಲ್ಲಿ ತಮ್ಮದೇಯಾದ ಹೆಸರು ಮಾಡಿದ ಅಣ್ಣಾಬಾಹು ಸಾಟೆ ಅವರ ಸರ್ಕಲ್ ಅನ್ನು ನಗರದಲ್ಲಿ ನಿರ್ಮಿಸಲಾಗಿದೆ. ನಗರ ಶಾಸಕ ಬಸವನಗೌಡ ಪಾಟೀಲ್ ನೇತೃತ್ವದಲ್ಲಿ ಉದ್ಘಾಟನೆ ಮಾಡಲಾಯಿತು. ನಗರ ಶಾಸಕರು ಮಾತು ಕೊಟ್ಟ ಹಾಗೆ ಎಸ್ಸಿ ಎಸ್ಟಿ ಬಜೆಟ್ನಲ್ಲಿ ಸರ್ಕಲ್ನಲ್ಲೊಂದು ಸೂಕ್ತವಾದ ಅಣ್ಣಾಬಾಹು ಸಾಟೆ ಅವರ ಮೂರ್ತಿಯನ್ನ ಕೂಡಿಸಬೇಕು ಎಂದು ಹೇಳಿದರು. ವಿಜಯಪುರ ನಗರದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮಾರ್ಗದಲ್ಲಿ ಏನು ಡಾಕ್ಟರ್ ಅಣ್ಣಾಬಾವು ಸಾಟೆ ಸಾಹಿತ್ಯ ರತ್ನ ಲೋಕಶಾಹಿರ ಮತ್ತು ತಮ್ಮದೇ ಆದಂತಹ ಒಂದು ಇತಿಹಾಸದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಯಾಗಿ ಮಹಾರಾಷ್ಟ್ರದ ಮತ್ತು ಇಡೀ ದೇಶದಲ್ಲಿ ತಮ್ಮದೇ ಆದಂಥ ಒಂದು ಹೆಸರು ಮಾಡಿ ಸಾಹಿತ್ಯ ಲೋಕದಲ್ಲಿ ತಾವು ಒಂದು ದೊಡ್ಡ ಹೆಸರು ಮಾಡಿ ಇವತ್ತಿನ ದಿವಸ ಅಣ್ಣಾಬಾವು ಸಾಟೆ ಅವರ ಸರ್ಕಲ್ ನಮ್ಮ ಬಿಜಾಪುರ ನಗರದಲ್ಲಿ ಇಂದು ಮಾನ್ಯ ನಗರ ಶಾಸಕ ಬಸವನಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಉದ್ಘಾಟನೆ ಮಾಡಿದೆ. ಆದ ಕಾರಣ ಸಮಸ್ತ ನಾವೆಲ್ಲ ದಲಿತ ಬಾಂಧವರು ಹಾಗೂ ಎಲ್ಲ ಮಾತಂಗ ಸಮಾಜ ಎಲ್ಲ ದಲಿತ ಲೀಡರ್ಗಳು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದು ಮುಂದಿನ ದಿನಮಾನಗಳಲ್ಲಿ ಏನು ನಗರ ಶಾಸಕರು ಮಾತು ಕೊಟ್ಟಂಗ 24.10 ಒಳಗೆ ಎಸ್ಸಿ ಎಸ್ಟಿ ಬಜೆಟ್ ಇರ್ತದೆ ಅದರೊಳಗೆ ಇಲ್ಲೊಂದು ಸೂಕ್ತವಾದ ಸರ್ಕಲ್ ಮಾಡಿ ನಮಗೆಲ್ಲ ಅಣ್ಣಾಭಾವು ಸಾಟೆ ಅನುಯಾಯಿಗಳಿಗೆ ಒಂದು ಖುಷಿಯಿಂದ ಇರುವಂತ ಕೆಲಸ ಮಾಡಿಕೊಡ್ಬೇಕಾದ್ರೆ ಮಾನ್ಯ ಶಾಸಕರಲ್ಲಿ ಕೇಳ್ಕೊತೇವೆ.
ಮಾತಂಗ ಸಮಾಜ ಸಾಹಿತಿ ರತ್ನ ಅಣ್ಣಬಹು ಸಾಟಿಯವರ ಸರ್ಕಲ್ ಉದ್ಘಾಟನೆ ಮಾಡಿದ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳರಿಗೆ ವಿವಿಧ ದಲಿತ ಪರ ಸಂಘಟನೆಗಳು ಹಾಗೂ ಡಿಎಸ್ಎಸ್ಎಲ್ ಸಂಘಟನೆಗಳು ಮಾತಂಗ ಸಮಾಜದ ವತಿಯಿಂದ ಧನ್ಯವಾದ ಅರ್ಪಿಸುತ್ತೇನೆ. ಈ ಅಣ್ಣಬಹು ಸಾಟಿಯವರ ಮೂರ್ತಿಯನ್ನು ಶೀಘ್ರದಲ್ಲೇ ಕೂಡಿಸಬೇಕೆಂದು ನಗರ ಶಾಸಕರಿಗೆ ಮನವಿ ಮಾಡುತ್ತೇನೆ ಎಂದು ಲಕ್ಕಣ್ಣ ಅವರು ಮಾತನಾಡಿದರು. ಸಮಾಜ ಸಾಹಿತ್ಯ ರತ್ನ ಲೋಕಶಾಹಿರ ಅಣ್ಣಭಾವ ಸಾಟಿಯವರ ಇಂದು ಸರ್ಕಲ್ ಉದ್ಘಾಟನೆಯಲ್ಲಿ ನಗರ ಶಾಸಕರಾದಂಥ ಬಸನಗೌಡ ಪಾಟೀಲ್ ಯತ್ನಾಳ ಅವರಿಗೆ ನಮ್ಮ ಸಮಸ್ತ ಮಾತಂಗ ಸಮಾಜದ ವತಿಯಿಂದ ನಾನು ತುಂಬ ಹೃದಯಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳು ಹಾಗೂ ಡಿಎಸ್ಎಸ್ ಎಲ್ಲ ಸಂಘಟನೆಗಳಿಗೂ ನಮ್ಮ ಮಾತಂಗ ಸಮಾಜದ ವತಿಯಿಂದ ಹೃದಯಪೂರ್ವಕ ಧನ್ಯವಾದವನ್ನು ಕೋರುತ್ತಾ ಈ ಅಣ್ಣಭಾವ ಸಾಟಿ ಸರ್ಕಲ್ ಅನ್ನು ಶೀಘ್ರದಲ್ಲಿ ಶೀಘ್ರವನ್ನು ಒಂದು ಮೂರ್ತಿ ಸ್ಥಾಪಿಸುವಂತದ್ದು ನಾವು ಸರ್ಕಾರದಲ್ಲಿ ಹಾಗೂ ನಮ್ಮ ಶಾಸಕರಲ್ಲಿ ಮನವಿಯವರೆಗೂ ಕೇಳಿಕೊಳ್ಳುತ್ತೇನೆ. ಅಣ್ಣಭಾವ ಸಾಟಿ ಅಭಿಮಾನಿಗಳಿಗೆ ತುಂಬಲಾರದಂತ ಒಂದು ಸಂತೋಷದ ದಿನ. ಏನಂದ್ರೆ ಇವತ್ತು ನಗರ ಆರ್ ಪಾಟೀಲ್ ಅವರು ಎಸ್ ಸಿ ಎಸ್ ಟಿಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಎಸ್ ಸಿ ಎಸ್ ಟಿಗಳಿರ್ತಂಥ ಎಲ್ಲ ಒಳಪಂಗಡದ ನಾಯಕರುಗಳನ್ನು ಗೌರವಿಸೋ ನಿಟ್ಟಿನಲ್ಲಿ ವಿಶೇಷವಾಗಿ ಅಣ್ಣಭಾವು ಸಾಟೆ ಇರ್ಬೋದು, ಬಾಬು ಚಂಚುರಾಮ್ ಇರ್ಬೋದು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇರ್ಬೋದು, ಎಲ್ಲರಿಗೆ ಅವರ ಸಮುದಾಯಗಳನ್ನು ಗೌರವಿಸೋ ಮುಖಾಂತರ ಅಣ್ಣಭಾವು ಸಾಟೆಯವರ ಒಂದು ವೃತ್ತವನ್ನು ನಿರ್ಮಾಣ ಮಾಡಿದ್ದಾರೆ. ಆ ಒಂದು ಕಾರ್ಯದಲ್ಲಿ ಇವತ್ತು ಸಮಸ್ತ ಜಿಲ್ಲೆಯ ದಲಿತ ಎಲ್ಲ ಮುಖಂಡರು ಎಲ್ಲರೂ ನಾವು ಬಹಳ ಸಂತೋಷದಿಂದ ಅವರ ಕೆಲಸದ ಬಗ್ಗೆ ನಾವೆಲ್ಲ ಕೊಂಡಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಮುಂಬರೋ ದಿನಮಾನಗಳಲ್ಲಿ ನಮಗೇನು ನಮ್ಮ ಪರಿಶಿಷ್ಟ ಜಾತಿಯಲ್ಲಿದ್ದಂಥ ಒಳಪಂಗಡದಲ್ಲಿದ್ದಂಥ ಎಲ್ಲ ವಿಶೇಷ ಸೌಲಭ್ಯಗಳನ್ನು ನಮಗೆ ಎಲ್ಲ ಸಮುದಾಯಗಳಿಗೆ ಕೊಡಲಿಕ್ಕೆ ಅವರಿಗೆ ಇಚ್ಛಿಸಿದ್ದಾರೆ. ಇದು ಬಹಳ ಸ್ವಾಗತಾರ್ಹ ಮಾತು. ಮತ್ತು ಅಷ್ಟೇ ಅಲ್ಲ, ನಾವುಗಳು ಇವತ್ತು ಅಣ್ಣಭಾವು ಸಾಟೆಯವರ ಏನು ಸರ್ಕಲ್ ಮಾಡಲಿಕ್ಕೆ ನಮಗೆ ತುಂಬ ಕಷ್ಟವಾಯಿತು. ಅವರೇ ಶಾಸಕರು ಬಸನಗೌಡ ಸಾಹೇಬರು ಮುಂದೆ ಬಂದು ಯಾವುದಕ್ಕೂ ತಾವು ಹೆದರಬೇಕಾಗಿಲ್ಲ. ಅಣ್ಣಭಾವು ಸಾಟೆ ಅವರು ಕೇವಲ ಒಂದು ಜಾತಿ ಧರ್ಮಕ್ಕೆ ಸೀಮಿತ ಅಲ್ಲ, ಇಡೀ ದೇಶದಲ್ಲಿ ವಿಶೇಷವಾಗಿ ವರ್ತನದಲ್ಲಿದ್ದಂಥ ಎಲ್ಲ ಶೋಷಿತ ವರ್ಗದವ್ರ ಬಗ್ಗೆ ಕಾಳಜಿ ವಹಿಸಿ ಬಾಬಾ ಸಾಹೇಬರ ಒಂದು ಚಳವಳಿಯಿಂದ ಪ್ರೇರಣೆಯಾಗಿ ಎಲ್ಲರಿಗೆ ಒಂದು ದೇಶದಲ್ಲಿ ಸಮಾನ ಅವಕಾಶ ಸಿಗಬೇಕಂತ ಹೋರಾಟ ಮಾಡಿ ಸಾಹಿತ್ಯ ಕಲಾ ಕ್ಷೇತ್ರದಲ್ಲಿ ಅವರ ಸೇವೆಯನ್ನು ಮಾಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಅಣ್ಣಭಾವು ಸಾಟೆಯವರ ಒಂದು ವೃತ್ತ ನಿರ್ಮಾಣ ಮಾಡಿ ಮುಂಬರುವ ದಿನಮಾನಗಳಲ್ಲಿ ಅವರ ಪುತ್ಥಳಿಯನ್ನು ಅನಾವರಣಗೊಳಿಸಲಿಕ್ಕೆ ನಾವೆಲ್ಲರೂ ಕಡಿ ಕಂಕಣಬದ್ಧರಾಗಿದ್ದೇವೆ ಅಂತ ಹೇಳ್ತಾ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ದೆಹಲಿಯಲ್ಲಿನ ರೈತರ ಹಿಂಸಾಚಾರಕ್ಕೆ ಕಾಂಗ್ರೆಸ್, ಪಾಕಿಸ್ತಾನ ಮತ್ತು ಚೀನಾದಿಂದ ಫಂಡಿಂಗ್, ಶಾಸಕ ಯತ್ನಾಳ್ ಗಂಭೀರ ಆರೋಪ. ಕಾಂಗ್ರೆಸ್ ನಾಯಕರ ವಿರುದ್ಧ ಮಾತನಾಡಿದವರನ್ನೇ ಸಿಎಂ ಟಾರ್ಗೆಟ್ ಮಾಡುತ್ತಿದ್ದಾರೆ, ಪರೋಕ್ಷವಾಗಿ ಮಾಧುಸ್ವಾಮಿ ಪರವಾಗಿ ಬ್ಯಾಟಿಂಗ್ ಮಾಡಿದ ಯತ್ನಾಳ್. ನಗರದಲ್ಲಿಂದು ಅಣ್ಣಭಾವು ಸಾಟೆ ಸರ್ಕಲ್ ಉದ್ಘಾಟನೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಐ ನ್ಯೂಸ್, ಉತ್ತಮ ಹೇಳಿಕೆಗಾಗಿ.